ಬಾಪಾ ಇಲ್ಲ ಈಗಲೇ ಶುರು ಕೂತ್ಕೊಳ್ಳಪ್ಪ ಬಾರಪ್ಪ ಒಳ್ಳೆ ಪಾಯಿಂಟು ಇಲ್ಲೇ ಸೇರಿದೆ ಕಣ ಆಕ್ಚುಲಿ ನಾನು ಭಾಳ ಖುಷಿಯಾಗುತ್ತೆ ಇವರ ಗ್ರೋತ್ ನೋಡಿ ನನಗೆ ಖುಷಿಯಾಗುತ್ತೆ ಇಟ್ಸ್ ಅ ಸ್ಟೋರಿ ಯು ಮಸ್ಟ್ ನೋ ಇವರ ವಿನಯದಿಂದ ಅವ್ರದೇ ಚಾನಲ್ ಆಗಿರೋದ್ರಿಂದ ಅವ್ರು ಒಬ್ಬದೇ ಇರ್ಬೋದು ಬಟ್ ಆ ಕತೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ನನಗೆ ಫಸ್ಟ್ ಟೈಮ್ ಅವ್ರು ಬಂದು ಇನ್ನೊಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಮನೆಗೆ ಬಂದು ಫಾದರ್ಸ್ ಡೇಗೆ ಅಪ್ಪನ ಬಗ್ಗೆ ಒಂದು ಕಮೆಂಟ್ ಬೇಕು ಸರ್ ನಿಮ್ಮ ಅಪ್ಪನ ಬಗ್ಗೆ ಏನಾದ್ರು ಮಾತಾಡ್ಬೇಕು ಸರ್ ಅಂದರು ಅಲ್ಲಿ ಮೀಟ್ ಮಾಡಿದ್ದು ನಾನು ಕರೆಕ್ಟಾ ಫಾದರ್ಸ್ ಡೇ ಲಾಂಗ್ ಲಾಂಗ್ ಬ್ಯಾಕ್ ಅದಾದಮೇಲೆ ಒಂದೊಂದು ಸಲ ಆ ಹುಡುಗನ ನೋಡ್ತೀನಿ ಅವ್ರು ಬೆಳೀತಾ ಬಂದ ರೀತಿ ಅವ್ರಿಗಿದ್ದ ಕಮಿಟ್ಮೆಂಟ್ ಆ ಹಸು ಆ್ಯಂಡ್ ಸರ್ ಏನು ಕೆಲಸ ಮಾಡ್ತಾರೆ ಅಂದರೆ ಇವತ್ತೇನೋ ಇದು ನೋಡ್ತೀರ ನೀವು ಚೇರ್ ಮೇಲೆ ಕೂತ್ಕೊಂಡು ನೀವು ಅವ್ರನ್ನ ಸೆಟ್ಟಲ್ಲಿ ನೋಡಬೇಕು ಫ್ರೀಡಮ್ ಆ್ಯಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇಪ್ಪ ಏನಂತೀರಿ ಪಿ ಸಿ ಆರ್ ಇರೋದ ಪಿ ಸಿ ಆರ್ ಹಾಂ ಅಲ್ಲಿ ಅವ್ರು ಕಂಟ್ರೋಲ್ ಮಾಡೋ ರೀತಿ ನೋಡಬೇಕು ನನಗೆ ಆಶ್ಚರ್ಯ ಆಗೋದು ಅಂದರೆ ನನಗಿಂತ ಬಹಳ ವಯಸ್ಸಲ್ಲಿ ಚಿಕ್ಕವರು ಬಟ್ ಅವರ ಡೈನಮಿಸಮ್ ಅವರ ಇಂಟ್ರೆಸ್ಟು ಅವರ ಪಡೋ ಶ್ರಮ ಲಿಟ್ರಲ್ ಬೆವರು ಸರ್ ಬೆವರು ಅಂದರೆ ಅಷ್ಟು ಹಾರ್ಡ್ ವರ್ಕಿಂಗ್ ಅವರು ಅದನ್ನೆಲ್ಲ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು ಅವರು ಈ ಮಟ್ಟಕ್ಕೆ ಝೀ ಬೆಳೆದ್ರು ನನಗೆ ಆಶ್ಚರ್ಯನೇ ಇಲ್ಲ ನನಗೆ ಏನು ಹೇಳ್ತಿಲ್ಲ ಒಂದು ಚಾನಲ್ಲು ಅಥವಾ ಒಂದು ಫಿಲ್ಮ್ ಆಗಲಿ ಏನೇ ಆಗಲಿ ಒಂದು ಕಂಪನಿ ಆಗಲಿ ಒಂದು ದೊಡ್ಡ ಸಕ್ಸಸ್ ಅದಕ್ಕೆ ಕಾರಣ ಯಾರು ಆ ಕುರ್ಚಿಯಲ್ಲಿ ಕೂತಿದ್ದಾರೆ ಅನ್ನೋದು ಅವರ ಮೈಂಡೇ ಫೈನಲಿ ಸೊ ಈಗ ಝೀ ಕನ್ನಡ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅನ್ನೋದು ಭಾಳ ದೊಡ್ಡ ಕಾರಣ ರಾಘು ಈಗ ಅವರು ಮಲಯಾಳಂಗೆ ಹೋಗಿದ್ದಾರೆ ಅಲ್ಲೂ ನಂಬರ್ 2 ಆಗಿದೆ ಝೀ ಈ ಇನ್ನೂ ಹಲವು ಕಿರೀಟಗಳು ಇವ್ರಿಗೆ ಕಾದಿದೆ ಯಾಕಂದರೆ ಅವರು ಈಸ್ ಗಾಟ್ ಇಟ್ ಇನ್ ನಿಮ್ ನೀವು ಈ ಸಾಧಕರ ಕಥೆಗಳಲ್ಲಿ ಏನೇನು ಕೇಳ್ತೀರೋ ಆ ಎಲ್ಲ ಎಲಿಮೆಂಟ್ಸು ಇದೆ ಹಾಗಾಗಿ ಬನ್ನಿ ಸರ್ ಆ ವರ್ಗಕ್ಕೆ ಸೇರ್ತೀನಿ ಅಯ್ಯೋ ಸುಮ್ಮನಿರಪ್ಪ ಏನಾದರೂ ಮಾಡೋಣ ಅನ್ನೋ ಆ ಭಯ ಪಡೋ ವರ್ಗಕ್ಕೆ ಸೇರ್ತೀನಿ ಆ್ಯಂಡ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ ಸರ್ ಫ್ರೀಡಮ್ ಆ್ಯಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ